ಭಾರತ ಹೀನಯವಾಗಿ ಸೋತ ನಂತರ ನಮ್ಮ ನಾಯಕ ರೋಹಿತ್ ಶರ್ಮಾ ಹೇಳಿದ್ದೇನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಆದರೆ ಗೆಲ್ಲೋದಕ್ಕೆ ಆಗಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದರೆ ನಮ್ಮ ತಂಡದ ಬ್ಯಾಟಿಂಗ್ ಫೇಲ್ಯೂರ್ ಬೌಲಿಂಗು ಡೀಸೆಂಟಾಗಿತ್ತು ಅದಕ್ಕೆ ರೋಹಿತ್ ಶರ್ಮಾ ಹೇಳಿದ್ದೇನಪ್ಪ ಅಂದರೆ ನಾವು ಸುಮಾರು ವರ್ಷಗಳಿಂದ ಈ ಒಂದು ಪಿಚ್ಚಲ್ಲಿ ಆಡೋದಕ್ಕೆ ಕಷ್ಟ ಇದ್ದೀವಿ ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರು ನಾವು ಚೆನ್ನಾಗಿ ಆಡಬೇಕಾಗಿತ್ತು ನಮ್ಮ ಟಾಪ್ ಆರ್ಡ್ರ್ ಫೇಲ್ಯೂರ್ ಆಗಿದೆ ನಾವು ಮುಂಬರುವ ಪಂದ್ಯದಲ್ಲಿ ತಿದ್ಕೊಂಡು ಬರ್ತೀವಿ ನಮ್ಮ ಬೌಲಿಂಗು ಕೂಡ ಇಂಪ್ರೂವ್ ಆಗಬೇಕು ಈ ಒಂದು ಸೋಲಿಕೆ ಕಾರಣ ನಾನು ಮತ್ತು ನಮ್ಮ ತಂಡದ ಎಲ್ಲ ಆಟಗಾರರು ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಬ್ರಿಲಿಯಂಟ್ ಇನ್ನಿಂಗ್ಸ್ನ ಆಡಿದ್ರು ಕೆ ಎಲ್ ರಾಹುಲ್ ಬ್ರಿಲಿಯಂಟ್ ಇನ್ನಿಂಗ್ಸ್ನ ಆಡಿದ್ರು ಅವ್ರ ಥರ ನಾವು ಕೂಡ ಆಡಬೇಕಾಗಿತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ಐದು ರನ್ನಿಗೆ ಔಟ್ ಆದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡಕ್ಔಟ್ ಆದರೆ ಮುಂಬರುವ ಪಂದ್ಯದಲ್ಲಿ ಅರ್ಧ ಶತಕ ಇಲ್ಲಾಂದರೆ ಶತಕ ಹೊಡಿತೀನಿ ಅಂತ ರೋಹಿತ್ ಶರ್ಮಾ ಹೇಳಿಕೆ ಕೊಟ್ಟಿದ್ದಾರೆ ಭಾರತ ಸೌತ್ ಆಫ್ರಿಕಾ ಪ್ರಮುಖ ಪಂದ್ಯದಲ್ಲಿ ಚಿಂದಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಸೌತ್ ಆಫ್ರಿಕಾ ತಂಡ ಹಾಗೂ ಕೆ ಎಲ್ ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಮುಂಬರುವ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಿತ್ಕೊಬೇಕಾಗುತ್ತೆ ಬೌಲಿಂಗ್ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಮಾತ್ರ ನಾವು ಗೆಲೋದಕ್ಕೆ ಆಗೋದು ಆಡಿದ್ರೆ ನಾವು ಪಕ್ಕ ಸೋಲ್ತೀವಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆಯೇ ಫಾಲೋ ಮಾಡ್ತಾ